ವಾದಂತಹ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳ್ರಿ. ಯಾಕಂದ್ರೆ ಅಲ್ಲಿ ಈಗಾಗಲೇ ಕಾರ್ಯವನ್ನು ನಿರ್ವಹಿಸುತ್ತಿರುವಂತಹ ಒಂದು ಸಿಬ್ಬಂದಿಗಳಿಗೆ 8-10 ತಿಂಗಳ ಪಗಾರ ಆಗಿಲ್ಲ, ಅವರಿಗೆ ಸರಿಯಾದ ವೇತನ ಪಾವತಿ ಆಗದೇ ಇರುವುದರಿಂದ ಅವ್ರು ಬಹುಶಃ ಪ್ರತಿಯೊಬ್ಬರ ಶಾಸಕರು ಮನೆಗೆ ಹೋಗಿ ಪಾವತಿಯನ್ನ ಮಾಡಿಸ್ರಿ ಅಂತೇಳಿ ವಿನಂತಿಯನ್ನ ಮಾಡ್ಕೊಳ್ಳೋದು ನೋಡ್ತಾ ಇದೀವಿ. ಅದ್ರ ಜೊತೆಗೆ ಕೆಲವು ಜನ ಬಿಟ್ಟನ್ನು ಹೋಗ್ತಾ ಇದ್ದಾರೆ ಕೆಲಸವನ್ನು ಮಾಡೋದನ್ನು. ಅದ್ರ ಜೊತೆಗೆ ಸನ್ಮಾನ್ಯ ಅಧ್ಯಕ್ಷರು ಹೇಳಿದ ಪ್ರಕಾರ ಏನು ರೋಗಿಗಳು ಪ್ರತಿ ದಿವಸ ಪರದಾಡ್ತಾ ಇದ್ದಾರೆ. ಯಾಕಂತಂದ್ರೆ ಅವರಿಗೆ ಇವನ್ ನಾವು ಎಲ್ಲಿ ಯಾವ ಒಂದು ಸರ್ಕಾರಿ ಆಸ್ಪತ್ರೆಯೊಳಗ ABR ಕೇಳೋ ದುಡ್ಡು ಇದೆ ಅಲ್ಲಿ ನಾವು ಅವಕ್ಕೆ ಬೇಕಾಗುವಂತಹ ಮೂಲಭೂತವಾದಂತಹ ಒಂದು ಸೂಜಿ ಆಗಲಿ ಇಕ್ವಿಪ್ಮೆಂಟ್ಸ್ ಕೊಡಿಸುವಂತಹ ಒಂದು ವ್ಯವಸ್ಥೆ ಏನು ಮಾಡ್ತಾ ಇದ್ದೀವಿ. ಆದರೆ ಕೆಲವೊಂದು ಸರ್ಕಾರಿ ಆಸ್ಪತ್ರೆಯಲ್ಲಿ ಅದನ್ನು ಮಾಡಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹಿಂಗಾಗಿ ರೋಗಿಗಳು ಸಹಿತ ಪ್ರತಿ ದಿವಸ ಶಾಸಕರ ಮನೆಗೆ ಆಮೇಲೆ ಸಂಬಂಧಪಟ್ಟಂತಹ ಅಧಿಕಾರಿಗಳ ಕಡೆ ಅಡ್ಡಾಡುವಂತ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಒಂದು ಸರ್ಕಾರದಲ್ಲಿ ನೀವು ಒಂದು ತಿಂಗಳನ್ನು ಅನ್ಬೇಡ್ರಿ, ಯಾಕಂತಂದ್ರೆ ಹಿಂದೆ ಮಾಡ್ತೇವೆ ಅಂತ ಹೇಳಿದ್ರೆ ಅದಕ್ಕೆ ಆದಷ್ಟು ಬೇಗನೆ ಅನ್ನುವಂತ ಸೇವೆ ಏನಿದೆ ಆರೋಗ್ಯದಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂತ ಸೇವೆ ಅಂತ ಸರ್ಕಾರ ಗಮನಿಸಿರೋದ್ರಿಂದಾನೆ ಇವತ್ತು ಒಂದು ಡಯಾಲಿಸಿಸ್ಗೆ ಸುಮಾರು 1,155 ರೂಪಾಯಿ ಸಂಸ್ಥೆಯವರು ಕೊಡ್ತಾ ಇದ್ವಿ. ಇವತ್ತು ಒಳ್ಳೆ ಸದುದ್ದೇಶದಿಂದ ಹಿಂದಿನ ಸರ್ಕಾರ ಒಳ್ಳೆ ಸಂಸ್ಥೆ ಅಂತ ತಿಳ್ಕೊಂಡು ಅವರಿಗೆ ಕೊಟ್ಟಿದ್ರು. ದುರದೃಷ್ಟ, ಅವರು ಆರ್ಥಿಕ ನಷ್ಟ ಅನುಭವಿಸಿ ಇವತ್ತು ಇಡೀ ವ್ಯವಸ್ಥೆಗೇನೆ ಮತ್ತು ಸೇವೆಗಳಿಗೆಲ್ಲ ಕೂಡ ಬಹಳ ಕಷ್ಟ ಆಗಿದೆ. ಹಾಗಾಗಿ ಇದನ್ನು ಗಮನಿಸಿದೆ ಸರ್ಕಾರ. ಆದಷ್ಟು ಶೀಘ್ರದಲ್ಲಿ ಇವತ್ತು ಏನು ವೇತನವನ್ನು ತಾವೇನು ಹೇಳಿದ್ರಿ, ಮೇ ಎಂಡ್ವರೆಗೂ ಕೂಡ ನಾವು ವೇತನವನ್ನು ಕೊಟ್ಟಿದ್ದೀವಿ. ಜೂನ್ ಜುಲೈ ಮಾತ್ರ ಕೊಡ್ಲಿಕ್ಕೆ ಆಗಿಲ್ಲ ಇನ್ನು ಕೂಡ, ಯಾಕೆಂದ್ರೆ ಅವರು ಆ ಸೇವೆಯನ್ನೇ ಇಲ್ಲ. ಮಾಹಿತಿ ತಪ್ಪಿದೆ, ದಯವಿಟ್ಟು ತಮ್ಮ ಅಧಿಕಾರಿಗಳನ್ನ ಮತ್ತೊಮ್ಮೆ ಪರಿಶೀಲನೆ ಮಾಡ್ರಿ. ಆಗಸ್ಟ್ ಏನು ತಡ್ರಿ ಭಯಪುರ ಅವರು ಏನು ಯಾವ ತಿಂಗಳವರೆಗೆ ಕೊಟ್ಟಿದ್ದಾರೆ ಅಂತ ನಿಮ್ದಿರೋದು? 6 ತಿಂಗಳ ಕೆಲವು ಕಡೆ 6 ತಿಂಗಳಿಂದ ಸ್ಯಾಲ್ರಿ ಆಗಿಲ್ಲ. ಆಮೇಲೆ ಅವರು 2 ತಿಂಗಳಿಂದ ಆಗಿಲ್ಲ ಅಂತ ಹೇಳಿದ್ದಾರೆ, ನೀವು 6 ತಿಂಗಳಿಂದ ಆಗಿಲ್ಲ ಅನ್ನೋದು ನಿಮ್ದು ತಾನೆ. ನಮ್ಮ ಹತ್ರ ಎಲ್ಲ ಅಕೌಂಟ್ಸ್ ಇದೆ. ನಾವು ಹೇಗೆ ಅಂದ್ರೆ ನಾವು ನೇರವಾಗಿ ಸಿಬ್ಬಂದಿ ಕೊಡ್ಲಿಕ್ಕಾಗಲ್ಲ. ನಾವು BR ಶೆಟ್ಟಿ ಸಂಸ್ಥೆಗೆ ನಾವು ಮೇ ಎಂಡ್ವರೆಗೂ ಕೂಡ ನಾವು ಪಾವತಿ ಮಾಡಿದೀವಿ ಸಿಬ್ಬಂದಿ ಮತ್ತು ಶಿವಾನಂದ ಪಾಟೀಲ್ ಪ್ರಶ್ನೆ ಸರಿ ಇದೆ. ಶಿವಾನಂದ ಪಾಟೀಲ್ ಪ್ರಶ್ನೆ ಕೇಳಿ, ಅವ್ರು ಕೊಟ್ಟಿಲ್ಲ ಅಂದ್ರೆ ಏನು ಅಂತ ಯಾರು ಜವಾಬ್ದಾರರು ಕ್ರಮ ತಗೋಬಹುದು? ಅಲ್ಲ, ಇದು ಅವ್ರ ಪ್ರಶ್ನೆ, ನನ್ನ ಪ್ರಶ್ನೆ ಅಲ್ಲ, ರೋಗಿಗಳ ಪ್ರಶ್ನೆ. ದಯಮಾಡಿ ನಿಮ್ ಕೈ ಮುಗಿದು ಕೇಳ್ತೀರಿ. ಈ MCH ಹಾಸ್ಪಿಟಲ್ ರಾಂಗ್ ಆನ್ಸರ್. ಅದು ಎಕ್ಸ್ಕ್ಲೂಸಿವ್ಲಿ ಚೈಲ್ಡ್ ಹಾಸ್ಪಿಟಲ್ಸ್ ಎಲ್ಲಿ ಇಲ್ಲ, ಮದರ್ ಅಂಡ್ ಚೈಲ್ಡ್ ಹಾಸ್ಪಿಟಲ್ ನಲ್ಲಿ ಅಡ್ಮಿಟ್ ಮಾಡಿ ಕೋವಿಡ್ ಪೇಷಂಟ್. ಇದರದ್ದು ಇಷ್ಟೇ ಅಧ್ಯಕ್ಷರೇ, 2 ಏಜೆನ್ಸಿ ಕೊಟ್ಟಿದ್ದಾರೆ. ಅವನಾದ್ರೂ ಮಾಡ್ತಾನ ಇನ್ನೊಬ್ನು? ನಾವು ಕೊಟ್ಟಿಲ್ಲ, ನೀವು ಕೊಟ್ಟಿದ್ದು, ನಾವೇ ಕೊಟ್ಟಿದ್ದು ಎಕ್ಸ್ಕ್ಲೂಸಿವ್ಲಿ. ನಾನು ಹೇಳ್ತೀನಿ ಈ ಫ್ಲೋರ್ ಮೇಲೆ, ಅದು ತಪ್ಪು. BR ಶೆಟ್ಟಿ ಕೊಡಬೇಡ ಅಂತೇಳಿ ನಾವು ವಾದ ಮಾಡಿದ್ವಿ. ಯಾರು ಕೊಟ್ರು ಅಂತ ನಾನು ಹೇಳಲಿಕ್ಕೆ ಹೋಗಲ್ಲ. ಬಟ್ ಆದ್ರೆ ಸದುದ್ದೇಶದಿಂದ ಕೊಟ್ಟಿದ್ರು ಅಂತಾನೆ.